ಯಾರು ಮಾತಾಡಿದ್ರು? ಜಯಪ್ರಕಾಶ್ ಹೆಗ್ಡೆಯವರು ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಕಾಂಗ್ರೆಸ್ನಲ್ಲಿ ಎಂ ಪಿ ಆಗಿದ್ದರು, ಮತ್ತೆ ಅವರ ಅವಧಿ ಮುಗಿದ ಮೇಲೆ ಮತ್ತೆ ಸೇರ್ಕೊಂಡಿದ್ದಾರೆ. ಅದರಿಂದ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು. ಪ್ರತಾಪ್ ಸಿಂಹನ್ನೇ ಕೇಳಿ ಪಾಪ, ಆ ಪ್ರತಾಪ್ ಸಿಂಹನಿಗೆ ತಪ್ಪಿಸ್ಬಿಟ್ಟಿದ್ದಾರಲ್ಲ ಕೇಳಿ ಅವರು. ಬಿಜೆಪಿ ಕೇಳಿ, ನನಗೆ ಗೊತ್ತಿಲ್ಲ. ನಿಮ್ಮ ವಿರುದ್ಧ ಗಟ್ಟಿಯಾಗಿ ನಿಂತಿರೋದೇ ಪ್ರತಾಪ್ ಸಿಂಹ ಅಂತ ಹೇಳ್ಕೊಳ್ತಿದ್ರು. ನನ್ನ ಜೊತೆ ಯಾವಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಅವರು? ನನ್ನ ಜೊತೆ ಯಾವಾಗಲೂ ರೀ ಕಂಟೆಸ್ಟ್ ಮಾಡಿದ್ರು ಅವರು? ಅವರು ಲೋಕಸಭಾ ಸದಸ್ಯರಾಗಿದ್ದರು. ಬಹುಶಃ ಗೊತ್ತಿಲ್ಲ ಬಿಜೆಪಿ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ. ಯದುವೀರನ್ನ ನಿಲ್ಲಿಸಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ. ನೋಡಪ್ಪ, ಸಿ ಎ ಎ ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ, ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು? ಇಷ್ಟು ವರ್ಷ ಯಾಕೆ ರೀ ಸುಮ್ಮನೆ ಇದ್ರು? ಈಗ ಇದ್ದಕ್ಕಿದ್ದಲ್ಲೇ ಚುನಾವಣೆ ಯಾಕಂತಂದರೆ ಬಿ ಜೆ ಪಿ ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ. ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ದಾರೆ. ನಾವಿನ್ನೂ ನೋಡಬೇಕು ಅದನ್ನು. ನಾವು ಅದನ್ನೆಲ್ಲ ನೋಡಿದ್ಮೇಲೆ ನಾಳೆ ಕ್ಯಾಬಿನೆಟ್ ಅಲ್ಲಿ